ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ನೆನ್ನೆಯಿಂದ ನಾನು ಆಕ್ಚುಲಿ ರಜತ್ ಪಟ್ಟಿದಾರ್ ಅವರು ಬಂದಾಗಿಂದ ಆಗ್ತಿರೋಂಥ ಮೋಸ್ಟ್ ಕಾಮನ್ ಕ್ವಶನ್, ರಜತ್ ಪಟ್ಟಿದಾರ್ ಅವ್ರು ಬರೋಕ್ಕಿಂತ ಮುಂಚೆ ರಜತ್ ಪಟ್ಟಿದಾರ್ ಅವ್ರ ಹಾವಳಿ ನನ್ನ ಜಾಸ್ತಿ ಆಗೋಗ್ಬಿಟ್ಟಿತ್ತು, ಹಂಗಂತೆ ಹಿಂಗಂತೆ ಅದು ಇದು ಅಂತ ಎಲ್ಲ. ಸೊ ಇವಾಗ ಸ್ಕ್ವಾಡ್ ಅಂತೂ ಎಂಟ್ರಿ ಆಗಿದ್ದಾರೆ ನೋಡೋಣ. ಅವ್ರ ರಿಲೇಟೆಡ್ ಇನ್ನ ಏನು ಅಪ್ಡೇಟ್ ಇಲ್ಲ, ಅವರು ಆಡ್ತಾರಾ ಆಡೋದಿಲ್ವಾ ಅನ್ನೋದ್ರ ರಿಲೇಟೆಡ್ ಸ್ವಲ್ಪ ಜನ ಪ್ರಾಕ್ಟೀಸ್ ಮಾಡೋದನ್ನು ಕೂಡ ರಜತ್ ಪಟ್ಟಿದಾರ್ ಅವರು ನೋಡಿದಾರಂತೆ. ಸೊ ಇದೆಲ್ಲ ಒಂಥರ ಗುಡ್ ಸೆನ್ಸ್ ಅಂತ ಹೇಳಬೇಕು ನಮ್ಮ ಆರ್ ಸಿ ಬಿಗೆ. ಸೊ ಓಕೆ, ಇವಾಗ ಇಟ್ಕೊಂಡಿರೋದು ನಮ್ಮ ರಂಗಣ್ಣನ ರಂಗಣ್ಣ ಯಾವಾಗ ಬರ್ತಾರೆ, ಅಸರಂಗ ಯಾವಾಗ ಬರ್ತಾರಂತ ಇಟ್ಕೊಂಡಿದ್ದಾರೆ. ಸೊ ಗೊತ್ತಿರೋದೆ ಅಸರ, ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಅಸರಂಗ ಬರ್ತಾರ ಬರೋದಿಲ್ವ ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ಯಾಕಂದ್ರೆ ಇನ್ನೂ ಸ್ಕ್ವಾಡ್ಗೆ ಆ್ಯಡ್ ಆಗಿಲ್ಲ, ಅಸರಂಗ ಅವರು ಅನ್ಅವೈಲೇಬಲ್ ಆಗಿರ್ತಾರಂತೆ. ಇವಾಗ ಅಪ್ಡೇಟ್ ಬರ್ತಿದೆ, ಯಾವಾಗವರೆಗೂ ಅಂತಂದರೆ ಏಪ್ರಿಲ್ 8ನೇ ತಾರೀಕುವರೆಗೂ ಅವರು ಅನ್ಅವೈಲೇಬಲ್ ಆಗಿರ್ತಾರೆ. ಇವ್ರು ಮಾತ್ರ ಅಲ್ಲ, ಸುಮಾರು ಶ್ರೀಲಂಕನ್ ಪ್ಲೇಯರ್ಸ್ಗಳು ಅನ್ಅವೈಲೇಬಲ್ ಆಗಿರ್ತಾರೆ, ಜೊತೆಗೆ ನ್ಯೂಜಿಲ್ಯಾಂಡ್ ಪ್ಲೇಯರ್ಸು ಸ್ವಲ್ಪ ಜನ ಅನ್ಅವೈಲೇಬಲ್ ಆಗಿರ್ತಾರೆ, ಜೊತೆಗೆ ಬಾಂಗ್ಲಾದೇಶ್ ಪ್ಲೇಯರ್ಸ್ಗಳು ಕೂಡ ಸ್ವಲ್ಪ ಜನ ಅನ್ಅವೈಲೇಬಲ್ ಆಗಿರ್ತಾರೆ. ಯಾಕಂದರೆ ಆನ್ ಗೋಯಿಂಗ್ ಸೀರೀಸಿಂದ ಸೊ ಸೀರೀಸ್ನ ಇಟ್ಕೊಂಡಿದ್ದಾರೆ ಐ ಪಿ ಎಲ್ ನಡೆಯೋ ಟೈಮಲ್ಲಿ ಕರೆಕ್ಟಾಗೇನೆ, ಬಟ್ ಮಧ್ಯದಲ್ಲೆಲ್ಲ ಏನು ಇಟ್ಕೊಂಡಿಲ್ಲ. ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಆಗೋವರೆಗೂ ಮಾತ್ರ ಇವ್ರದ್ದು ಟೂರ್ನಮೆಂಟ್ ಸೀರೀಸ್ ನಡೆಯುತ್ತೆ. ಸೊ ಅದಾದಮೇಲೆ ವಾಪಸ್ ಬಂದ್ಬಿಡ್ತಾರೆ. 8ನೇ ತಾರೀಕುವರೆಗೂ ಶ್ರೀಲಂಕಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೀರೀಸ್ ನಡೀತಾ ಇದೆ. ಅಂದರೆ ಇವಾಗ ODI ಸೀರೀಸ್ ಕರೆಂಟ್ಲಿ ರನ್ನಿಂಗ್ ಇದೆ, ಅದರಲ್ಲಿ ಕೇನ್ ವಿಲಿಯಮ್ಸನ್ ಅವ್ರದ್ದು ಒಂದು ಅಪ್ಡೇಟ್ ಬಂದಿದೆ. ಕೇನ್ ವಿಲಿಯಮ್ಸನ್ ಇವಾಗ ಜಾಯ್ನ್ ಆಗಿದ್ದಾರೆ ಗುಜರಾತ್ ಟೈಟನ್ಸ್ಗೆ ಅಂತ ಅಪ್ಡೇಟ್ ಬಂದಿದೆ. ಏನು ಗುರು, ಕೇನ್ ವಿಲಿಯಮ್ಸನ್ ಅಲ್ಲಿ ಸೀರೀಸ್ ಆಡ್ತಾ ಇಲ್ಲ, ಬಂದ್ಬಿಟ್ಟಿದ್ರ ಅಂತ ಕೇಳಿದ್ರೆ ಅವ್ರು ಬ್ರೇಕ್ ತೊಗೊಂಡಿದ್ದಾರೆ, ಬ್ರೇಕ್ ತೊಗೊಂಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂತ ಹೇಳಬೇಕಷ್ಟೇ. ಆ್ಯಕ್ಚುಲಿ ಮೈನ್ ಮೈನ್ ಪ್ಲೇಯರ್ಸ್ಗಳೆಲ್ಲ ಆಡ್ತಿದ್ದಾರೆ. ನಮ್ಮ RCB ಫಿನ್ ಆಲನ್ ಕೂಡ ಅಲ್ಲಿ ಆಡ್ತಾ ಇದ್ದಾರೆ. ಸೊ ಆದ್ರಿಂದ ಅವರು ಕೂಡ ಬರೋಕ್ಕೆ ಇಲ್ಲಿ ಆಗಿಲ್ಲ. ಸೊ ಇಬ್ಬರು ರಿಲೇಟೆಡ್ ಅಪ್ಡೇಟ್ ಕೂಡ ಹೇಳ್ತಾ ಇದ್ದೀನಿ. ಸೊ ಅಸರಂಗ್ ಅವರು ಕೂಡ ಸೀರೀಸಲ್ಲಿದ್ದಾರೆ, ಫಿನ್ ಆಲನ್ ಕೂಡ ಸೀರೀಸಲ್ಲಿದ್ದಾರೆ, ಇನ್ನೂ ಸುಮಾರು ಜನ ಇದ್ದಾರೆ ಸೀರೀಸಲ್ಲಿ. ಗ್ಲೆನ್ ಫಿಲಿಪ್ ಇದ್ದಾರೆ, ಜೊತೆಗೆ ಡ್ಯಾರೆಲ್ ಮಿಚೆಲ್ ಇದ್ದಾರೆ. ಸೊ ಇಂಥವರೆಲ್ಲ ಸುಮಾರು ಜನ ಇದ್ದಾರೆ. ಸೊ ಅವ್ರು ಅದಕ್ಕೆ ಬರೋಕ್ಕಾಗಿಲ್ಲ, ಇನ್ನೂ ಸ್ಕ್ವಾಡ್ನ ಜಾಯ್ನ್ ಆಗೋದಕ್ಕೆ ಆಗಿಲ್ಲ. ಸೊ ಇವ್ರದ್ದು ಸೀರೀಸ್ ಮುಗಿಯೋದು ಬಂದ್ಬಿಟ್ಟು ಏಪ್ರಿಲ್ 8ನೇ ತಾರೀಕು ಸೀರೀಸ್ ಮುಗಿಯುತ್ತೆ. T20 ಸೀರೀಸಲ್ಲಿ ಯಾರ್ಯಾರು ಅವೈಲೇಬಲ್ ಇರ್ತಾರೋ ಇರಲೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಶ್ರೀಲಂಕನ್ ಸ್ಕ್ವಾಡ್ ಏನಿದೆ ಆಲ್ಮೋಸ್ಟ್ ಎಲ್ಲ ಅವೈಲೇಬಲ್ ಇರ್ತಾರೆ ಅಂತ ಅನ್ಕೊಂಡೆ. ನ್ಯೂಜಿಲ್ಯಾಂಡ್ ಸ್ಕ್ವಾಡ್ ಹೆಂಗಿದೆ ಅಂತ ನಾನು ನೋಡಿಲ್ಲ. ಸೊ ಆದ್ರಿಂದ ODI ಸೀರೀಸ್ ಆದಮೇಲೆ ಸ್ವಲ್ಪ ಜನ ಬರೋರು ಕೂಡ ಇರ್ತಾರೆ. ಫಿನಾಲ ನಾನು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಅವ್ರು T20 ಸೀರೀಸ್ಗೆ ಅವೈಲೇಬಲ್ ಇರ್ತಾರೆ ಅಂತ ಅನ್ಸುತ್ತೆ. ಅವ್ರು T20 ಸೀರೀಸ್ನ ಮುಗಿಸ್ಕೊಂಡೆ ಬರಬಹುದು. ಒಂದು ಅಸರಂಗ ಅನ್ಅವೈಲೇಬಲ್ ಆಗಿರ್ತಾರೆ, ಪತಿರಾಣ ತೀಕ್ಷಣ ರಾಜಪಕ್ಷ. ಸೊ ಇವರು ಅನ್ಅವೈಲೇಬಲ್ ಆಗಿರ್ತಾರೆ. ಅದೇ ಲಿಮಿಟೆಡ್ ಮೆಂಬರ್ಸ್ಗಳು ಐ ಪಿ ಎಲ್ ಅಲ್ಲಿ ಶ್ರೀಲಂಕನ್ ಪ್ಲೇಯರ್ಸ್, ಬಾಂಗ್ಲಾದೇಶ್ ಪ್ಲೇಯರ್ಸ್ಗಳು. ಸೊ ಇವರು ಅನ್ಅವೈಲೇಬಲ್ ಆಗ್ತಾರೆ, ಯಾಕಂದರೆ ಆನ್ ಗೋಯಿಂಗ್ ಸೀರೀಸ್ ಇಂದ. ಇವ್ರದ್ದು ಅಷ್ಟೇ ಬಾಂಗ್ಲಾದೇಶ್ ಸೀರೀಸ್ ಇದೆ ಐರ್ಲೆಂಡ್ ಮೇಲೆ, ಅದರಿಂದ ಅನ್ಅವೈಲೇಬಲ್ ಆಗಿರ್ತಾರೆ. ಲಿಟನ್ ದಾಸು, ಶಕೀಬ್ ಹಾಸನ್, ಮುಸ್ತಫಿಜುರ್ ರೆಹಮಾನ್ ಅವರು ಅನ್ಅವೈಲೇಬಲ್ ಆಗಿರ್ತಾರೆ. ಅದೇ ಹಿರಿಯದೆ 3-4 ಜನ ಇರ್ತಾರೆ ಅಷ್ಟೇ. ಸೊ ಅವರು ಇದ್ರು ಒಂದೇ ಇಲ್ಲ ಅಂದ್ರೆ ಒಂದೇ ಅಂತ ಅನ್ಸ್ಬಿಡುತ್ತೆ. ಏನು ಗುರು, ನೀನು ಅವ್ರದ್ದೇನು ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ ಬಿಡುಗುರು ಅಂತ ಹೇಳ್ತೀರಾ. ಸೊ ಇಲ್ಲಿ ಇಬ್ರು ಬರಬೇಕು ನಮ್ಮ RCB. ಆಕ್ಚುಲಿ ಫಿನಾಲನ್ ಬರಬೇಕು, ಒಂದು ಅಸರಂಗ ಬರಬೇಕು. ಸೊ ಆನ್ ಗೋಯಿಂಗ್ ಸೀರೀಸ್ ಇಂದ ಇವರಿಬ್ರು ಮಿಸ್ ಆಗುವಂತ ಸಾಧ್ಯತೆ ಅಲ್ಲ, ಪಕ್ಕ ಮಿಸ್ ಆಗ್ತಾರೆ ಏಪ್ರಿಲ್ 8ನೇ ತಾರೀಕುವರೆಗೂ. ಅಲ್ಲ ಗುರು, ಇವ್ರಿಗೆ ತಲೆ ಇಲ್ವಾ ಗುರು? ಐ ಪಿ ಎಲ್ ಟೈಮಲ್ಲಿ ಗುರು ಸೀರೀಸ್ಗಳನ್ನ ಇಡಬೇಕು, ಇವ್ರಿಗೇನು ಸ್ವಲ್ಪ ಇಲ್ವಾ ಕಾಮನ್ ಸೆನ್ಸ್ ಇಲ್ವಾ? ಯಾವ ಮಗ ನೋಡ್ತಾನೆ ಗುರು ಐ ಪಿ ಎಲ್ ಟೈಮಲ್ಲಿ? ಐ ಪಿ ಎಲ್ ನೋಡೋದು ಬಿಟ್ಬಿಟ್ಟು ಬೇರೆ ಯಾವ ಲೀಗ್ಗಳನ್ನ ಯಾವ ಸೀರೀಸ್ಗಳನ್ನ ಯಾವ ಮಗ ನೋಡ್ತಾನೆ ಗುರು? ಸುಮ್ಮನೆ ಅಲ್ಲಿ ವ್ಯೂವರ್ಶಿಪ್ ಪೂರಲ್ಲ, ಏನು ಇರಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾವ್ರೆ ಗುರು ಅಂತ ಹೇಳ್ಬೋದು ನೀವು. ಬಟ್ ಏನೋ ಅವ್ರು ಟೈಮ್ ವೇಸ್ಟ್ ಅವ್ರು ಮಾಡ್ಕೊಂಡು ಬಿಡಿ, ಒಟ್ಟಿನಲ್ಲಿ ಸ್ವಲ್ಪ ಡಿಲೇ ಅಂತೂ ಆಗುತ್ತೆ ಇವರು ಬರೋದು. ಅಸರಂಗ ಅವರು ಬರೋದ್ರ ಒಳಗಡೆ ಯಾರು ನಮ್ಮ ಸ್ಕ್ವಾಡಲ್ಲಿ ಇರೋವಂಥ ಪ್ಲೇಸ್ಗಳೆಲ್ಲ ಫಿಟ್ ಆಗಿ ಕಡಕ್ಕಾಗಿ ಆಡ್ತಿದ್ದಾರಂದ್ರೆ ಅಸರಂಗ ಅವರು ಲೆವೆಲ್ ಒಳಗಡೆ ಫಿಟ್ ಆಗುತ್ತೆ, ಕಷ್ಟ ಆಗೋಗ್ಬಿಡುತ್ತೆ. ಏಪ್ರಿಲ್ 8ನೇ ತಾರೀಕು ಒಳಗಡೆ ಸ್ವಲ್ಪ ಮ್ಯಾಚಸ್ಗಳಂತೂ ನಮ್ಮ RCB ಆಡಿರುತ್ತೆ. ಸೊ ನೋಡೋಣ ಗುರು, ಒಂದು 3-4 ಮ್ಯಾಚ್ಗಂತೂ ಅನ್ಅವೈಲೇಬಲ್ ಆಗುವಂಥ ಸಾಧ್ಯತೆ ಅಂತೂ ಕಾಣಿಸ್ತಿದೆ. ಏಪ್ರಿಲ್ 8ನೇ ತಾರೀಕು ಅಂತಂದ್ರೆ ಏಪ್ರಿಲ್ 8ನೇ ತಾರೀಕೆ ಬಂದ್ಬಿಡ್ತಾರೆ ಅಂತಲ್ಲ, ಏಪ್ರಿಲ್ 8ನೇ ತಾರೀಕು ಅವ್ರ ಮ್ಯಾಚ್ ಮುಗಿತಾ ಇದೆ. ಸೊ ಅದಾದ್ಮೇಲೆ ಒಂದು 2-3 ದಿನ ಆದರೂ ಆಗ್ಬೋದು, ಡಿಲೇ ಆದರೂ ಆಗ್ಬೋದು. ಒಂಥರ ಏಪ್ರಿಲ್ 10ನೇ ತಾರೀಕುವರೆಗೂ ಅನ್ಅವೈಲೇಬಲ್ ಆಗಿರ್ತಾರೆ ಅಂತ ಅನ್ಕೊಳ್ಳಿ ಅಸರಂಗ ಅವರು. ಜೊತೆಗೆ ಫಿನಾಲ್ ಅನ್ನೋರು ಕೂಡ ಅದೇ ಸೀನು. ಕೇನ್ ವಿಲಿಯಮ್ಸ್ ಬಂದ್ಬಿಟ್ಟು ಇವಾಗ ಜಾಯ್ನ್ ಆಗಿದ್ದಾರೆ, ಬ್ರೇಸ್ವೆಲ್ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಅವ್ರಿಗೆಲ್ಲ ಏನು ಗುರು, ಬಂದ್ಬಿಟ್ಟು ಇಲ್ಲಿ ಆಡೋಕ್ಕೆ ಅಂತ ಹೇಳ್ತೀರಾ? ಸ್ವಲ್ಪ ಜನ ಅಲ್ಲಿ ಚಾನ್ಸಸ್ ಸಿಗದೇ ಇದ್ದಿರೋಂಥ ಪ್ಲೇಯರ್ಗಳಿಗೆ, ಲೋಕಲ್ ಪ್ಲೇಯರ್ಗಳಿಗೆಲ್ಲ ಚಾನ್ಸ್ ಕೊಟ್ಟಂಗೂ ಆಗುತ್ತೆ, ಬಂದ್ಬಿಟ್ಟು ಆಡ್ಬೋದಪ್ಪ ಇಲ್ಲಿ ಅಂತ ಹೇಳ್ಬೋದು ನೀವು. ಬಟ್ ಏನೋ ಅವ್ರವ್ರದ್ದು ಓನೋನು ಡಿಸಿಷನ್ಗಳು. ಸೊ ಓಕೆ, ಬರಲಿ ಅಂತ, ಆದಷ್ಟು ಬೇಗ ಬರಲಿ ಅಂತ ಅನ್ಕೊಳ್ಳೋಣ ಅಷ್ಟೇ. ಇನ್ನೇನು ಹೇಳೋಕ್ಕಾಗೋದಿಲ್ಲ ಅಷ್ಟೇ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ವೀಡಿಯೋ ಸಾರ ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಬ್ಬಾ.